ಭೀಕರ ಬರಗಾಲಕ್ಕೆ ಬರಿದಾಗಿದೆ ವರದಾ ನದಿಯ ಒಡಲು. ಬೋರ್ವೆಲ್ನಿಂದ ನದಿಗೆ ನೀರು ಹರಿಸಿ ಭಗೀರಥನಾಗಿದ್ದಾನೆ ಇಲ್ಲೊಬ್ಬ ರೈತ. ನದಿಯಲ್ಲಿ ನೀರಿಲ್ಲದೆ ಜೀವ ಜಲಕ್ಕಾಗಿ ಪರದಾಡ್ತಾ ಇದ್ದಾರೆ ಜನರು. ಭೀಕರ ಬರಗಾಲಕ್ಕೆ ಬರಿದಾಗಿದೆ ವರದಾ ನದಿಯ ಒಡಲು. ನದಿಯಲ್ಲಿ ನೀರಿಲ್ಲದೆ ಜೀವ ಜಲಕ್ಕಾಗಿ ಜನರು ಪರದಾಡ್ತಾ ಇದ್ದಾರೆ. ನೀರಿನ ದಾಹ ನೀಗಿಸೋದಕ್ಕೆ ರೈತ ಹಾವೇರಿಯ ಅನ್ನದಾತ ಮುಂದಾಗಿದ್ದಾರೆ. ಹಾವೇರಿಯ ಸಂಗೂರಿನ ರೈತ ಭುವನೇಶ್ವರನ್ ಅವರು ಈ ಮಹತ್ವದ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬೋರ್ವೆಲ್ನಿಂದ ನದಿಗೆ ನೀರು ಹರಿಸಿದ್ದಾರೆ ರೈತ ಭುವನೇಶ್ವರ. ರೈತನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಸುತ್ತಲಿನ ಗ್ರಾಮಸ್ಥರು. ಹಾವೇರಿ ತಾಲೂಕು ಸಂಗೂರು ಗ್ರಾಮದ ರೈತ ಭುವನೇಶ್ವರ್ ಸಿದ್ದಾಪುರ ಅಂತ. ಈ ನದಿ ಪಕ್ಕಕ್ಕೆ ನಂದು ಹೊಲ ಇದ್ದು, ನನ್ನ ಹೊಲದಲ್ಲಿ ಮೂರು ಕೊಳವೆ ಬಾವಿಗಳಿವೆ. ಈ ಸಲ ರೀಸೆಂಟಾಗಿ ಒಂದು ಕೊಳವೆ ಬಾವಿಯನ್ನು ಹೊಡಿಸಿದ್ದೇನೆ. ಅದರಲ್ಲಿ ಒಂದು 5 ಇಂಚ್ ನೀರು ಸಿಕ್ಕಿದೆ. ಅದು ದೇವರ ಕೃಪೆಯಿಂದ ನನಗೆ ನೀರು ಸಿಕ್ಕಿದೆ. ಹಾಗಾಗಿ ನಾನು ನದಿಗೆ ನೀರನ್ನು ಬಿಟ್ಟಿದ್ದೇನೆ. ಇದರ ಉದ್ದೇಶ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ದನಕರುಗಳಿಗೆ ಕುಡಿಯಲು ಅಥವಾ ಮೈ. ಭೀಕರ ಬರಗಾಲಕ್ಕೆ ಬರಿದಾಗಿದೆ ವರದಾ ನದಿಯ ಒಡಲು. ಬೋರ್ವೆಲ್ನಿಂದ ನದಿಗೆ ನೀರು ಹರಿಸಿ ಭಗೀರಥನಾಗಿದ್ದಾನೆ ಇಲ್ಲೊಬ್ಬ ರೈತ. ನದಿಯಲ್ಲಿ ನೀರಿಲ್ಲದೆ ಜೀವ ಜಲಕ್ಕಾಗಿ ಪರದಾಡ್ತಾ ಇದ್ದಾರೆ ಜನರು. ಭೀಕರ ಬರಗಾಲಕ್ಕೆ ಬರಿದಾಗಿದೆ ವರದಾ ನದಿಯ ಒಡಲು. ನದಿಯಲ್ಲಿ ನೀರಿಲ್ಲದೆ ಜೀವ ಜಲಕ್ಕಾಗಿ ಜನರು ಪರದಾಡ್ತಾ ಇದ್ದಾರೆ. ನೀರಿನ ದಾಹ ನೀಗಿಸೋದಕ್ಕೆ ರೈತ ಹಾವೇರಿಯ ಅನ್ನದಾತ ಮುಂದಾಗಿದ್ದಾರೆ. ಹಾವೇರಿಯ ಸಂಗೂರಿನ ರೈತ ಭುವನೇಶ್ವರನ್ ಅವರು ಈ ಮಹತ್ವದ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬೋರ್ವೆಲ್ನಿಂದ ನದಿಗೆ ನೀರು ಹರಿಸಿದ್ದಾರೆ ರೈತ ಭುವನೇಶ್ವರ. ರೈತನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಸುತ್ತಲಿನ ಗ್ರಾಮಸ್ಥರು. ಹಾವೇರಿ ತಾಲೂಕು ಸಂಗೂರು ಗ್ರಾಮದ ರೈತ ಭುವನೇಶ್ವರ್ ಸಿದ್ದಾಪುರ ಅಂತ. ಈ ನದಿ ಪಕ್ಕಕ್ಕೆ ನಂದು ಹೊಲ ಇದ್ದು, ನನ್ನ ಹೊಲದಲ್ಲಿ ಮೂರು ಕೊಳವೆ ಬಾವಿಗಳಿವೆ. ಈ ಸಲ ರೀಸೆಂಟಾಗಿ ಒಂದು ಕೊಳವೆ ಬಾವಿಯನ್ನು ಹೊಡಿಸಿದ್ದೇನೆ. ಅದರಲ್ಲಿ ಒಂದು 5 ಇಂಚ್ ನೀರು ಸಿಕ್ಕಿದೆ. ಅದು ದೇವರ ಕೃಪೆಯಿಂದ ನನಗೆ ನೀರು ಸಿಕ್ಕಿದೆ. ಹಾಗಾಗಿ ನಾನು ನದಿಗೆ ನೀರನ್ನು ಬಿಟ್ಟಿದ್ದೇನೆ. ಇದರ ಉದ್ದೇಶ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ದನಕರುಗಳಿಗೆ ಕುಡಿಯಲು ಅಥವಾ ಮೈ. ಭೀಕರ ಬರಗಾಲಕ್ಕೆ ಬರಿದಾಗಿದೆ ವರದಾ ನದಿಯ ಒಡಲು. ಬೋರ್ವೆಲ್ನಿಂದ ನದಿಗೆ ನೀರು ಹರಿಸಿ ಭಗೀರಥನಾಗಿದ್ದಾನೆ ಇಲ್ಲೊಬ್ಬ ರೈತ. ನದಿಯಲ್ಲಿ ನೀರಿಲ್ಲದೆ ಜೀವ ಜಲಕ್ಕಾಗಿ ಪರದಾಡ್ತಾ ಇದ್ದಾರೆ ಜನರು. ಭೀಕರ ಬರಗಾಲಕ್ಕೆ ಬರಿದಾಗಿದೆ ವರದಾ ನದಿಯ ಒಡಲು. ನದಿಯಲ್ಲಿ ನೀರಿಲ್ಲದೆ ಜೀವ ಜಲಕ್ಕಾಗಿ ಜನರು ಪರದಾಡ್ತಾ ಇದ್ದಾರೆ. ನೀರಿನ ದಾಹ ನೀಗಿಸೋದಕ್ಕೆ ರೈತ ಹಾವೇರಿಯ ಅನ್ನದಾತ ಮುಂದಾಗಿದ್ದಾರೆ. ಹಾವೇರಿಯ ಸಂಗೂರಿನ ರೈತ ಭುವನೇಶ್ವರನ್ ಅವರು ಈ ಮಹತ್ವದ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬೋರ್ವೆಲ್ನಿಂದ ನದಿಗೆ ನೀರು ಹರಿಸಿದ್ದಾರೆ ರೈತ ಭುವನೇಶ್ವರ. ರೈತನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಸುತ್ತಲಿನ ಗ್ರಾಮಸ್ಥರು. ಹಾವೇರಿ ತಾಲೂಕು ಸಂಗೂರು ಗ್ರಾಮದ ರೈತ ಭುವನೇಶ್ವರ್ ಸಿದ್ದಾಪುರ ಅಂತ. ಈ ನದಿ ಪಕ್ಕಕ್ಕೆ ನಂದು ಹೊಲ ಇದ್ದು, ನನ್ನ ಹೊಲದಲ್ಲಿ ಮೂರು ಕೊಳವೆ ಬಾವಿಗಳಿವೆ. ಈ ಸಲ ರೀಸೆಂಟಾಗಿ ಒಂದು ಕೊಳವೆ ಬಾವಿಯನ್ನು ಹೊಡಿಸಿದ್ದೇನೆ. ಅದರಲ್ಲಿ ಒಂದು 5 ಇಂಚ್ ನೀರು ಸಿಕ್ಕಿದೆ. ಅದು ದೇವರ ಕೃಪೆಯಿಂದ ನನಗೆ ನೀರು ಸಿಕ್ಕಿದೆ. ಹಾಗಾಗಿ ನಾನು ನದಿಗೆ ನೀರನ್ನು ಬಿಟ್ಟಿದ್ದೇನೆ. ಇದರ ಉದ್ದೇಶ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ದನಕರುಗಳಿಗೆ ಕುಡಿಯಲು ಅಥವಾ ಮೈ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.